ಇದು ಕುಮಾರಸ್ವಾಮಿ ಅವರ ಕಾಲದಲ್ಲಿ ಆದೇಶ ಆಗಿತ್ತು ಆ ನಂತರ ಇದರು ಯಾರು ಫಾಲೋ ಅಪ್ ಮಾಡಲಿಲ್ಲ ನಾನೇ ಪ್ರತಿಯೊಂದು ಹಂತದಲ್ಲಿ ಇದು ಇದೆ ಅಲ್ಲಿ ಕೊಡೋಲೆ ಕುಶಾಲ್ ನಿಮಗೆ ಒಂದು ಕಾಪಿ ಕೊಡ್ತೀನಿ ನೋಡಿ ಆದೇಶ ಆದ ನಂತರ ಅದು ಅಲ್ಲಿಗೆ ನೆನೆಗುದಿಗೆ ಬಿದ್ದೋಗಿತ್ತು ಇಪ್ರೈದು ತಾಲೂಕು ಬಗ್ಗೆ ಯಾರು ಗಮನ ಹರಿಸಲಿಲ್ಲ ನನ್ನ ಕರ್ತವ್ಯ ಅದು ನಾನು ಮಾಡಬೇಕು ನಾನು ಪ್ರತಿಯೊಂದು ಈಗ ಅಶೋಕ್ ಅವರಿಗೆ ಸದನದಲ್ಲಿ ಪ್ರಶ್ನೆ ಹಾಕಿದೆ ಆ ನಂತರ ಅವರು ಉತ್ತರನೂ ಕೊಟ್ಟಿದ್ದಾರೆ ಆ ನಂತರ ಅದು ಎಫ್ಡಿ ಲು ಕ್ಲಿಯರ್ ಮಾಡ್ಸ್ಕೊಂಡಿದ್ದೀನಿ ಡೇಟ್ ವೈಸ್ ಹಾಕಿದ್ದೀನಿ ನೋಡಿ ಎಫ್ಡಿ ಲು ಕ್ಲಿಯರ್ ಮಾಡ್ಸ್ಕೊಂಡಿದ್ದೀನಿ ಆ ನಂತರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲೂ ಕ್ಲಿಯರ್ ಮಾಡ್ಸ್ಕೊಂಡಿದ್ದೀನಿ ಆ ನಂತರ ಇಷ್ಟು ಡಿಸಿ ಅವರಿಗೂ ಮಾತಾಡಿ ಎಷ್ಟು ಪೋಸ್ಟ್ ಗಳ ಅವಶ್ಯಕತೆ ಇದೆ ಅಂತ ಹೇಳಿ ಅವರತ್ರನೂ ಮಾತನಾಡಿ ಸರ್ಕಾರಕ್ಕೂ ನಾವು ಕಮ್ಯುನಿಕೇಟ್ ಮಾಡಿ 12 ಪೋಸ್ಟ್ ಗಳನ್ನ ಸ್ಯಾಂಕ್ಷನ್ ಮಾಡ್ಸ್ಕೊಂಡಿದ್ದೀನಿ ಇಷ್ಟೆಲ್ಲ ಫಾಲೋ ಅಪ್ ಮಾಡಿದ್ದು ನಾನು ಈ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಈಗ ಬಂದು ನಮ್ಮನ್ನ ಬಿಟ್ಟು ಇವರು ಉದ್ಘಾಟನೆ ಮಾಡ್ತಾರೆ ಯಾಕೆ ಈ ತರ ಮಾಡಿದ್ದಾರೆ ತಮ್ಮನ್ನ ಬಿಟ್ಟು ಉದ್ಘಾಟನೆ ಮಾಡ್ತಿದ್ದೆ ಏನು ಕಾಟಾಚಾರ ಅಂತಿದ್ರು ಅವ ಹೌದು ಅಲ್ಲ ಇದು ನನಗೆ ಗೊತ್ತಿತ್ತು ಈ ತರ ನಡವಳಿಕೆ ಇರುತ್ತೆ ಅನ್ನೋದು ಗೊತ್ತಿತ್ತು ಆದರೂ ಇದು ನನ್ನ ಕೊಡುಗೆ ಇದೆ ಇದು ನಾನು ಮಾಡಿರೋ ಕೆಲಸ ನನ್ನ ಶ್ರಮ ಇದೆ ಅದಕ್ಕೋಸ್ಕರ ನಾನು ಈ ಒಂದು ಪ್ರೋಗ್ರಾಮ್ ಗೆ ನನಗೆ ಎಷ್ಟೇ ತೊಂದ್ರೆ ಆದರೂ ನಾನು ಇದನ್ನ ಅಟೆಂಡ್ ಮಾಡಲೇಬೇಕು ಅಂತ ಹೇಳಿ ನಾನು ಬಂದಿದ್ದೀನಿ ನಾವು ಬಂದಿದ್ದೀರಾ ಬರಕಿನ ಮುಚ್ಚನೆ ಕಾರ್ಯಕ್ರಮ ಆಯ್ತು ಉದ್ಘಾಟನೆ ಕೂಡ ನಿರ್ವಹಿಸಿತ್ತು ಹೌದು ಹೌದು ಈ ಅವರ ನಡವಳಿಕೆ ಸರಿಯಾ ನೀವು ಮಾಧ್ಯಮದವರು ಹೇಳಬೇಕು ನಮಗೆ ಅವರು ತಾವೆಲ್ಲ ಹೇಳ್ತಾ ಇದ್ದಾರೆ ತಾವು ಫಾಲೋ ಅಪ್ ಮಾಡಿದ್ರಿ ಮಾಡಿದ್ರಿ ಅಂತ ಕುಮಾರಸ್ವಾಮಿ ಅವರು ಆರೋಳ್ಳಿ ತಾಲೂಕನ್ನ ಘೋಷಣೆ ಮಾಡಿದ್ಬಿಟ್ರೆ ಬಜೆಟ್ ಅಲ್ಲಿ ಮಾಡಿದ್ಬಿಟ್ರೆ ಅದಕ್ಕೆ ಅಧಿಸೂಚನೆ ಹೊರಡಿಸಿದ್ ನಾವು ಪೋಸ್ಟಿಂಗ್ ಮಾಡಿದ್ರೆ ಫಾಲೋ ಅಪ್ ಇವರು ಮಾಡಿದ್ರೇನ್ರಿ ಇವರು ಶಾಸಕ ಇವರು ಮಾಡಿದ್ರ ಸಚಿವರು ಮಾಡಿದ್ರ ಇದನ್ನ ಫಾಲೋ ಅಪ್ ಮಾಡಿ ಪ್ರತಿ ಹಂತದಲ್ಲೂ ಇದು ಮಾಡಿಸಿರೋದಕ್ಕೆ ಸಾಕ್ಷಿ ಇದೆ ತಗೊಳ್ಳಿ ನೀವೆಲ್ಲ ನೋಡಿ ನೋಡ್ಬೇಕು ನೀವು ಆಯ್ತು ಅವ್ರು ಏನೇ ಹೇಳಿ ಇದು ನೀವು ತಗೊಳ್ಳಿ ದಯವಿಟ್ಟು ನಾನು ಅದಕ್ಕೆ ನಾನು ಇದೆಲ್ಲ ಕಾಪಿ ತಂದೆ ನಿಮಗೆ ನಿಮ್ಮ ಮುಂದೆ ಇಡಬೇಕು ಅಂತಲೇ ಇದು ಯಾರು ಮಾಡಿಸಿದ್ದಾರೆ ಏನು ಅನ್ನೋದು ನಿಮಗೂ ಮಾಹಿತಿ ಇರಬೇಕು ದಯವಿಟ್ಟು ನೋಡಿ ಆಮೇಲೆ ತಗೊಳ್ಳಿ ನೀರಾವರಿ ಯೋಜನೆಗಳನ್ನ ನೀವು ಒಂದು ಕೆಲಸ ಮಾಡಿ ಅಲ್ಲಿ ಜನತೆನ ಹೋಗಿ ಪ್ರಶ್ನೆ ಮಾಡಿ 450 ಕೋಟಿ ಕುಡಿಯುವ ನೀರಿನ ಯೋಜನೆ ಹೇಳಿದ್ರು ಅದು 80 ಭಾಗ ಕೆಲಸನೇ ಆಗೋಗಿದೆ ಅದು ಕೆಲವು ಮಧ್ಯ ಏನಾಯ್ತು ಸ್ವಲ್ಪ ಸಣ್ಣಪುಟ್ಟ ಸಮಸ್ಯೆಗಳಿತ್ತು ಅಲ್ಲಿ ಜಾಗ ಕೆಲವು ರೈತರು ಜಾಗ ಬಿಡದೆ ಈ ರೀತಿ ಸಮಸ್ಯೆ ಆಗಿತ್ತು ಬಿಟ್ಟರೆ ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಬಂದಿದೆ ಈಗ ಅವ್ರು ಬಂದು ಮಾಡೋವಂಥದ್ದು ಏನೂ ಇರಲಿಲ್ಲ ಜೊತೆಗೆ ಇದು 540 ಕೋಟಿ ಇದು ಸತ್ಯಗಾಲದಿಂದ ನೀರು ಪಂಪ್ ಮಾಡುವಂಥದ್ದು ಈಗ್ಲೂರು ಡ್ಯಾಮ್ಗೆ ಮತ್ತು ಇಲ್ಲಿ ಸತ್ಯಗ ಇದಕ್ಕೆ ಮಂಚಿನ ಬೆಲೆ ಇದಕ್ಕೆ ಎಲ್ಲದಕ್ಕೂ ನೀರು ಪಂಪ್ ಮಾಡೋವಂಥದ್ದು ಇದು ಕುಡಿಯೋ ನೀರಿಗೂ ಬಳಕೆ ಮಾಡ್ಕೋಬೋದು ಜೊತೆಗೆ ರೈತರು ಕೃಷಿಗೂ ಅನುಕೂಲ ಮಾಡ್ಕೋಬೋದು ಅದನ್ನು ಕುಮಾರಸ್ವಾಮಿ ಅವ್ರದೇ ಎಲ್ಲ ಆಗಿ 70-80 ಭಾಗ ಕೆಲಸ ಆಗೋಗಿದೆ ಈಗ ಬಂದು ನಂದು ಅಂದರೆ ಏನು ಹೇಳು ಅದೇ ನೀವು ನಾನು ಅದಕ್ಕೆ ಕುಮಾರಸ್ವಾಮಿ ಅವರು ಈ ಒಂದು ಪ್ರೋಗ್ರಾಮಿಗೆ ಬರಬೇಕಿತ್ತು ಅವರು ನಾನು ಭಾಳ ರಾತ್ರಿನೂ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ಅವರಿಗೆ ನೀವು ಬರಲೇಬೇಕು ಗೊತ್ತು ನನಗೆ ಈ ರೀತಿ ಎಲ್ಲ ನಡೆಯುತ್ತೆ ಅನ್ನೋದು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಇಲ್ಲ ಅವ್ರಿಗೆ ಪ್ರೋಗ್ರಾಮ್ ಬೇರೆ ಪ್ರೋಗ್ರಾಮ್ ಫಿಕ್ಸ್ ಆಗಿಬಿಟ್ಟಿತ್ತು ಒಂದು ತಿಂಗಳಿಂದನೇ ಎಲ್ಲ ಪ್ರೋಗ್ರಾಮ್ ಫಿಕ್ಸ್ ಆಗೋಗಿತ್ತು ಅವ್ರದ್ದು ಹಾಗಾಗಿ ಅವ್ರು ಬರೋದಕ್ಕಾಗಲಿಲ್ಲ ಸತ್ಯ ಏನು ಅನ್ನೋದು ಆ ಜನತೆಗೆ ಗೊತ್ತಿದೆ ಅವ್ರು ಮಾಡಿರೋದನ್ನ ಬೇರೆಯವ್ರು ಮಾಡಿರೋದನ್ನ ನಾವು ಮಾಡಿದ್ವಿ ನಾವು ಮಾಡಿದ್ವಿ ಅಂತ ಹೇಳ್ಕೊಂಡು ತಿರುಗಿದ್ರೆ ಏನು ಹೇಳೋಕ್ಕಾಗುತ್ತೆ ಪ್ಲಾನ್ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ಯಾರೆ ಅಂತ ಹೇಳ್ತೀವಿ ಅಲ್ಲ ಗೊತ್ತಿಲ್ಲ ಯಾವ ಕಾರಣಕ್ಕೋ ಬಟ್ ಜನತೆಗೆ ಗೊತ್ತಿದೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹಾಗೆ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗ್ತಾ ಇದೆ ಅಂತ ಮಾತನ್ನು ಕೂಡ ಸಭೆಯಲ್ಲಿ ಹೇಳಿದ್ರು ರೇ ತಡಿರೆ ಮೊನ್ನೆ ಬಜೆಟ್ ಅನ್ನು ಮಂಡಿಸಿದ್ರು ಅದರಲ್ಲಿ ರಾಮ ಮಂದಿರ ಕಟ್ತೀವಿ ಅಂತ ಏನು ಹೇಳಿದ್ದಾರೆ ಆಯ್ತಾ ಈಗ ನೆಕ್ಸ್ಟು ಸರ್ಕಾರ ಬರಬೇಕಲ್ಲ ಯಾವ ಸರ್ಕಾರ ಬರುತ್ತೆ ಯಾರಿಗೆ ಗೊತ್ತು ಇವ್ರದೇ ಬರುತ್ತೆ ಅಂತ ಏನು ಹೇಳೋಕ್ಕಾಗತ್ತಾ ಅಂದ್ರೆ ಅವ್ರು ಗಂಟೆ ಘೋಷವಾಗಿ ಹೇಳ್ತಿದ್ದಾರೆ ಬಿಜೆಪಿ ಸರ್ಕಾರನೇ ಬರುತ್ತೆ ನಾವೇ ನಿರ್ಮಾಣ ಮಾಡ್ತೀವಿ ಅಂತ ಆಯ್ತು ರೀ ನೋಡೋಣ ಯಾರು ಸರ್ಕಾರ ಬರುತ್ತೆ ಅದನ್ನ ಕಾದ್ ನೋಡೋಣ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ